Hey guys, welcome back to my channel, Spurti Vlogs. So guys, ivattu bandittu Shivratri habba, so ellarigu Mahashivratri habbada harthika shubhashayagalu. So ivattu vlog na almost 1 o'clock ge start maartta idini, and in case nimge ee ondu video ishtadre, don't forget to like, share, comment and subscribe maadilandre bega hogi subscribe maadkondu pakkadalli baro bell icon click maadi, so that nanu prati video notification nimge first barutte. So ivattu Shivratri habba agirodrinda nanage raja ide, so adakke nanu ivattu pooje maadana anta ankondu iga devar mane ella clean maadi ready maadi ittideni, and rave unda ಕೂಡ ಮಾಡಬೇಕು. ಸೊ ರವೆ ಉಂಡೆ ಮಾಡಿಬಿಟ್ಟು ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆ್ಯಂಡ್ ನಾನು ಪೂಜೆ ಹೆಂಗೆ ಮಾಡ್ತೀನಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಬಿಗಿನ್ ದಿ ವ್ಲಾಗ್. ಸೊ ಯಾ, ಇವಾಗ ಬಂದುಬಿಟ್ಟು ಶಿವರಾತ್ರಿ ಹಬ್ಬಕ್ಕೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಏನಾದರೂ ಸ್ವೀಟ್ ಮಾಡಿ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ರವೆ ಲಡ್ಡು ಮಾಡ್ತಾಯಿದ್ದೀನಿ, ಅಂದರೆ ರವೆ ಉಂಡೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ರೆಸಿಪಿನ ಇಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಹಂಗೆ ನಿಮಗೆ ಸ್ವಲ್ಪ ಬಿಹೈಂಡ್ ದ ಸೀನ್ಸ್ ತೋರಿಸೋಣ ಅಂದ್ಬಿಟ್ಟು ಇದನ್ನು ಕೂಡ ರೆಕಾರ್ಡ್ ಮಾಡಿದೆ. ಸೊ ಈಗ ಬಂದುಬಿಟ್ಟು ರೆಸಿಪಿಗೆ ಹೋಗೋಣ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಸೊ ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈಗ ಕ್ಯಾಶ್ಯೂನಟ್ಸ್ ಚಾಪ್ಡ್ ಆದಮೇಲೆ ಕ್ಯಾಶ್ಯೂನಟ್ಸ್ ಫ್ರೈ ಆಗಿ ಅದು ಗೋಲ್ಡನ್ ಕಲರ್ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಬಿಡಿ. ಸೊ ಫಸ್ಟ್ ನಾನು ಯಾಕೆ ಕ್ಯಾಶ್ಯೂನಟ್ಸ್ ಮತ್ತು ಗ್ರೇಪ್ಸ್ನ ಫ್ರೈ ಮಾಡ್ತಿದ್ದೀನಿ ಅಂತಂದರೆ ರವೆ ಹಾಕಿದ್ಮೇಲೆ ತಿರ್ಗಿ ಫ್ರೈ ಮಾಡೋಕ್ಕೆ ಅದು ಚೆನ್ನಾಗಿರಲ್ಲ, ಯಾಕಂದರೆ ರವೆ ಎಲ್ಲ ಪ್ಯಾನ್ಗೆ ಸ್ಟಿಕ್ ಆಗಿರುತ್ತೆ ಅದಕ್ಕೆ. ಸೊ ಈಗ ಗ್ರೇಪ್ಸ್ ಕೂಡ ಚೆನ್ನಾಗಿ ಗೀಯಲ್ಲಿ ಫ್ರೈ ಮಾಡಿಕೊಂಡು ಈಗ ರವಾನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ರವೆ ಇಲ್ಲಿ ಆಲ್ಮೋಸ್ಟ್ ನಾನು 1.5 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಮೆಷರ್ಮೆಂಟ್ಸ್ ಬೇಕಾಗುತ್ತೆ ಅಂತ ಅನಿಸುತ್ತೆ, ಬಟ್ ನೋಡ್ಕೊಂಡು ಮಾಡ್ಕೊಬೇಕು. ಸೊ ಇವಾಗ ಚೆನ್ನಾಗಿ ನಾವು ರವೆನ ಚೆನ್ನಾಗಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಇವಾಗ ಕ್ಯಾಶ್ಯೂ ಫ್ರೈ ಮಾಡಿದ್ರೆ ಒಂಥರ ಸ್ಮೆಲ್ ಬರುತ್ತಲ್ಲ, ಸೊ ಆ ಥರ ಸ್ಮೆಲ್ ಬರಬೇಕು ಆಗಲೇ ನಿಮ್ಮ ರವೆ ಚೆನ್ನಾಗಿ ಫ್ರೈ ಆಗಿರೋದು ಅಂತ ಅರ್ಥ. ಸೊ ಈಗ ಕಂಪ್ಲೀಟಾಗಿ ರವೆ ಫ್ರೈ ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರವೆ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಲಡ್ಡು ಚೆನ್ನಾಗಿ ಬರಲ್ಲ. ಸೊ ಆದ್ದರಿಂದ ರವೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದನ್ನು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಇದು 6ಕ್ಕೆ ಬಿಟ್ಬಿಡಿ, ಓಕೆನಾ? ನೆಕ್ಸ್ಟು ಈಗ ಅದೇ ಪ್ಯಾನಲ್ಲಿ ಶುಗರ್ ಸಿರಪ್ ಥರ ರೆಡಿ ಮಾಡ್ಕೊಳ್ಳೋಣ. ಸೊ ಶುಗರ್ ಹಾಕ್ಕೊಬೇಕು. ಸೊ 1.5 ಕಪ್ ರವೆ ತೊಗೊಂಡಿದ್ದೀನಿ, ಅದಕ್ಕೆ 1.5 ಕಪ್ ಆಗೋಷ್ಟು ಶುಗರ್ನ ತೊಗೊಂಡು ಅದಕ್ಕೆ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ 1.5 ಕಪ್ ಆಗೋಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಶುಗರ್ ಕೂಡ ವಾಟರ್ ರಿಲೀಸ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಮಿಲ್ಕ್ ಕೂಡ ಆ್ಯಡ್ ಮಾಡ್ತೀರಿ. ಸೊ ಇದು ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇವಾಗ ಇದಕ್ಕೆ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಹಾಲು ಕೂಡ ಅಷ್ಟೇ, 1.5 ಕಪ್ ಆಗೋಷ್ಟು ಮಿಲ್ಕ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಬಂದುಬಿಟ್ಟು ವಾಟ್ರಿ ಕನ್ಸಿಸ್ಟೆನ್ಸಿ ಅಥವಾ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ, ಸೊ ಆ ಥರ ಏನು ಬೇಡ, ಜಸ್ಟ್ ನಾರ್ಮಲಾಗಿ ಶುಗರ್ ಸಿರಪ್ ಆದರೆ ಸಾಕು. ಈಗ ಇನ್ನು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನನಗೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರಲಿ ಅಂತಂದ್ಬಿಟ್ಟು ನಾನು ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಗಟ್ಟಿ ಮಾತ್ರ ಆಗಬಾರ್ದು, ಇದು ಯಾವುದೇ ಕಾರಣಕ್ಕೂ ಲಿಕ್ವಿಡಿ ಲಿಕ್ವಿಡಿ ಫಾರ್ಮಲ್ಲೇ ಇರಬೇಕು. ಈಗ ಬಂದುಬಿಟ್ಟು ರವೆ ನಾವು ಏನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ರವೆ, ಸೊ ಆ ರವೆನ ಆ್ಯಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದಕ್ಕೊಂದು ಇದ್ರ ಜೊತೆಗೆ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಯಾಕಂದರೆ ಸ್ಪೀಡ್ ಐ ಮೀನ್ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ಗೀ ಆ್ಯಡ್ ಮಾಡ್ಕೊಳ್ಳಿ.
ಸೊ ಗೀ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕಾರ್ಡಮಮ್ ಪೌಡರ್ ಆದರೂ ಆ್ಯಡ್ ಮಾಡ್ಕೊಬೋದು, ಇಲ್ಲ ಒಂದೇ ಒಂದು ಸ್ಟ್ರಿಂಗ್ ಆಫ್ ಕಾರ್ಡಮಮ್ದು ಪೀಲ್ ಆಡ್ಕೊಂಡ್ರೆ ಸಾಕು, ಬಿಕಾಸ್ ನಮ್ಮನೇಲಿ ಕಾರ್ಡಮಮ್ ಅಂದರೆ ಅಷ್ಟೊಂದು ಆಗೋಲ್ಲ ನಮ್ಮನೇಲಿ, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ಯಾಫ್ರನ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 20-30 ಮಿನಿಟ್ಸ್ ಹಂಗೆ ಮುಚ್ಚಿಬಿಟ್ಟು ಇಡಬೇಕು. ಅದು ಆಮೇಲೆ ಓಪನ್ ಮಾಡಿದ್ರೆ ಒಂದು ರಾಕ್ ಥರ ಫಾರ್ಮ್ ಆಗಿರುತ್ತೆ ಅದು ಅದು ಸೊ ನೋಡ್ಬೋದು ಇವಾಗ ಹೆಂಗೆ ರಾಕ್ ಥರ ಆಗಿದೆ ಅಂತ. ಸೊ ಈಗ ಚೆನ್ನಾಗಿ ಅದನ್ನು ಫಸ್ಟ್ ಕ್ರ್ಯಾಕ್ಸ್ ಎಲ್ಲ ಏನಿದೆ ಅದನ್ನು ರಿಮೂವ್ ಮಾಡ್ಕೊಬೇಕು. ಸೊ ಇವಾಗ ನೋಡಿ ಉಂಡೆ 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 ಥರ ಆಗಿರುತ್ತೆ. ಸೊ ಅದನ್ನು ಕ್ಲೀನಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸಾಫ್ಟ್ ಆಗೋ ಗಂಟ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು. ಸೊ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಸಾಫ್ಟಾಗಿ ಮಾಯ್ಸ್ಟ್ ಆಗಿರುತ್ತೆ. ಈಗ ಉಂಡೆಗಳನ್ನ ಕಟ್ಕೊಬೇಕು. ಸೊ ನಿಮಗೆ ಸ್ಮಾಲ್ ಉಂಡೆ ಬೇಕಾ ಅಥವಾ ದೊಡ್ಡ ಉಂಡೆ ಬೇಕಾ ಅಥವಾ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸ್ಮಾಲ್ ಸ್ಮಾಲ್ ಮಾಡಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಒಂದೇ ಟೈಮ್ಗೆ ಇಷ್ಟು ದೊಡ್ಡದು ತಿನ್ನಲ್ಲ, ಸ್ಮಾಲ್ ಸ್ಮಾಲ್ ಅಂತಂದರೆ ಆವಾಗ ಅವಾಗ ತಿಂತಾಯಿರ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಫುಲ್ ಬಂದುಬಿಟ್ಟು ನಾನು ನಮ್ಮ ಡ್ಯಾಡಿನೇ ತಿನ್ನೋದು, ಮತ್ತು ಪಾಪು ತಿಂತಾನೆ, ನಮ್ಮ ಮಮ್ಮಿ ಯಶಿಕಾ ಸೋನು ಅಂತೂ ಇದನ್ನೆಲ್ಲ ಯಾವುದನ್ನು ತಿನ್ನೋದಿಲ್ಲ. ಸೊ ಆದ್ದರಿಂದ ನಮ್ಮ ಮನೆಗೆ ಎಷ್ಟು ಸೈಜ್ ನಾವು ತಿನ್ನೋಕ್ಕಾಗುತ್ತೋ ಅಷ್ಟು ಸೈಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಆ್ಯಂಡ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಕೂಡ ಟ್ರೈ ಮಾಡಿ. ಸೊ ಯಾಗೈಸ್ ಪೂಜೆ ಮಾಡಿ, ಸೊ ಪೂಜೆ ಮಾಡಿದ ಆದಮೇಲೆ ನಾನು ರವೆ ಉಂಡೆ ಮಾಡೋಕ್ಕೆ ಹೋಗಿದ್ದು, ಬಿಕಾಸ್ ಪೂಜೆ ಬಂದುಬಿಟ್ಟು ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾನು ಸ್ನಾನ ಮಾಡಿ ರೆಡಿಯಾಗಿ ಅದಾದಮೇಲೆ ಬಂದು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಎಲ್ಲ ಇರುತ್ತಲ್ಲ, ಸೊ ಹೂವೆಲ್ಲ ತೆಗೆದು ಅದಾದಮೇಲೆ ಹೂವೆಲ್ಲ ಹಾಕಿ ತಿರ್ಗಾ ಹೂವು ಬಿದ್ದಿರುತ್ತೆ ಅದೆಲ್ಲ ಕ್ಲೀನ್ ಮಾಡಿ ಹಬ್ಬಬ್ಬಬ್ಬ ನಮ್ಮ ಮನೆ ದೇವ್ರ ಮನೆ ಕ್ಲೀನ್ ಮಾಡೋದು ತುಂಬ ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಮೇಲುಗಡೆ ಎಲ್ಲ ಎಲ್ಲದನ್ನು ವೈಪ್ ಮಾಡಬೇಕು, ಮತ್ತು ಎಲ್ಲ ಫೋಟೋಸ್ ಮತ್ತು ಆ ಕಲ್ಚರ್ ಅದೆಲ್ಲ ಆ ಬಿಂದಿಗೆನ ಎತ್ಕೊಂಡು ಹೋಗಿ ಆಚೆ ಕಡೆ ಅದನ್ನು ಅಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ವಾಟರ್ನ ಅಲ್ಲಿ ಪೋರ್ ಮಾಡಿ ಅಲ್ಲಿಂದ ವಾಟರ್ ಫಿಲ್ ಮಾಡಿಕೊಂಡು ಎತ್ಕೊಂಡು ಅದೇ ಬಿಂದಿಗೆ ಎತ್ಕೊಂಡು ಬರ್ತಾರಲ್ಲ ಹಂಗೆ ಎತ್ಕೊಂಡು ಬಂದು ಒಳಗಡೆ ಇಟ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಇದು ಕಲ್ಚರ್ಗೆ ಜೋಡಿಸ್ತಾರಲ್ಲ ಎಲೆ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ಇದಿರ್ತಾರಲ್ಲ ತೆಂಗಿನಕಾಯಿ, ಸೊ ಇಷ್ಟೆಲ್ಲ ಇಟ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನಾಗಿ ಎಲ್ಲದಕ್ಕೂ ಹೂವು ಇಡಬೇಕು. ಸೊ ಹೂವನ್ನು ನಮ್ಮ ಗಾರ್ಡನಿಂದ ಕಿತ್ಕೊಂಬರ್ಬೇಕು, ಮತ್ತು ತೊಗೊಂಬಂದಿರ್ತಾರಲ್ಲ ಆ ಹೂವನ್ನೆಲ್ಲ ಕಟ್ ಮಾಡಿ ಕ್ಲೀನಾಗಿ ಮಾಡಬೇಕು. ಸೊ ಅದಕ್ಕೆ ಅದೆಲ್ಲ ನಿಂತ್ಕೊಂಡು ಕೂತ್ಕೊಂಡು ಓಡಾಡ್ಕೊಂಡು ಮಾಡಬೇಕು, ಅದಕ್ಕೆ ಅದೊಂದು ಸ್ವಲ್ಪ ರಿಸ್ಕ್ ಅಂತ ಹೇಳ್ಬೋದು ನಮ್ಮ ಮನೆ ದೇವರ ಮನೆಯಲ್ಲಿ ಪೂಜೆ ಮಾಡೋದು. ಅದು ಆದಮೇಲೆ ನೈವೇದ್ಯಕ್ಕೆ ರವೆ ಉಂಡೆ ಕೂಡ ಮಾಡಬೇಕಾಗಿತ್ತು. ಸೊ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಫಸ್ಟು ಮಮ್ಮಿ ಪೂಜೆ ಮಾಡಿಬಿಡು, ಅದಾದಮೇಲೆ ರವೆ ಉಂಡೆ ಮಾಡುವಂತೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ಬೇಡ ಬೇಡ ಅಂತಂದ್ಬಿಟ್ಟು 3:00 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಹೋಗಿ ಬೇಗ ಬೇಗ ಪೂಜೆ ಎಲ್ಲ ಮಾಡಿ ಅದು ಆದಮೇಲೆ ರವೆ ಉಂಡೆ ಮಾಡಿದೆ. ಸೊ ತುಂಬ ದಿನ ಆಗಿತ್ತಲ್ಲ ನಿಮಗೂ ರೆಸಿಪಿ ಏನಾದರೂ ತೋರಿಸಿ, ಸೊ ಅದಕ್ಕೆ ಇವತ್ತು ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡು ರವೆ ಉಂಡೆ ತೋರಿಸಿದೆ. ಸಖತ್ತಾಗಿದೆ, ಬಾಯಲ್ಲಿ ಹಿಂಗೆ ಕಚ್ಚಿದ್ರೆ ಹಂಗೆ ಮೆಲ್ಟ್ ಆಗುತ್ತೆ. ಸೊ ರವೆ ಉಂಡೆ ಎಲ್ಲ ಮಾಡಿದ್ಮೇಲೆ ನಿಜ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ. ಅದಾದಮೇಲೆ ಹೋಗಿ ಮಲ್ಕೊಂಡಿದ್ದೆ, ಅರೌಂಡ್ 1-2 hours ಏನೋ ಮಲ್ಕೊಂಡಿದ್ದೆ. ಆಮೇಲೆ ಎದ್ದ ತಕ್ಷಣ ಡ್ಯಾಡಿ ಕೂಡ ಬಂದರು. ಸೊ ಡ್ಯಾಡಿ ಬಂದಮೇಲೆ ಡ್ಯಾಡಿ ಜೊತೆ ಒಂದು ಫೋಟೋ ಇಟ್ಕೊಂಡೆ, ಅಂದರೆ ನಾನು ರೆಡಿಯಾಗಿದ್ದೆ. ನಮ್ಮ ಡ್ಯಾಡಿ ಕೂಡ ಸ್ವಲ್ಪ ಎಥ್ನಿಕ್ಕಾಗಿ ಪಂಚೆ ಎಲ್ಲ ಉಟ್ಕೊಂಡಿದ್ರು. ಸೊ ಧರ್ಮಸ್ಥಳಕ್ಕೆ ಹೋಗಿದ್ದಿದ್ದು ಡ್ಯಾಡಿ ಬೆಳಗ್ಗೆ 4:00 ಹೋದರು, ಇದನ್ನು ಹೇಳಿರಲಿಲ್ಲ ಬಿಕಾಸ್ ಮಧ್ಯಾಹ್ನ ಬೇಗ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅದಕ್ಕೆ. ಸೊ ಧರ್ಮಸ್ಥಳಕ್ಕೆ ಹೋಗಿ ಅದಾದಮೇಲೆ ಬಂದಮೇಲೆ ಫೋಟೋ ಇಟ್ಕೊಂಡು ನಮ್ಮ ಡ್ಯಾಡಿಗೆ ಕೊಟ್ಟರೆ, ನಮ್ಮ ಡ್ಯಾಡಿಗೆ ರವೆ ಉಂಡೆ ಈ ಥರ ಸಿಡ್ದಿಂಡಿಗ್ಳಂತಾರಲ್ಲ ಜಾಸ್ತಿ ಇಷ್ಟ, ನಿಪ್ಪಟ್ಟು ರವೆ ಉಂಡೆ ಮತ್ತು ಚಕ್ಲಿ ಮುರುಕು ಅದೆಲ್ಲ. ಸೊ ಅದಕ್ಕೆ ಅದನ್ನು ತಿನ್ಬಿಟ್ಟು ಸಖತ್ತಾಗಿದೆ ಅಂತಂದರು. ನೀವು ಟ್ರೈ ಮಾಡಿ, ಬಿಕಾಸ್ ಹಾಲು ಮತ್ತು ನೀರು ಸಕ್ಕರೆ ಹಾಕಿ ಯಾರೂ ಪಾಕ ಮಾಡಲ್ಲ. ಸೊ ಅದಕ್ಕೆ ನಾನೊಂಥರ ಯುನೀಕಾಗಿ ಮಾಡಿರೋದು. ಸೊ ಅದಕ್ಕೆ ಎಲ್ಲರೂ ಟ್ರೈ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ನಿಮ್ಮ ಬರ್ತ್ಡೇ ಡ್ರೆಸ್ ಎಲ್ಲಿ ತೊಗೊಂಡಿದ್ದು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ. ಲೈವಲ್ಲಿ ಬಂದಾಗೂ ಕೇಳಿದ್ರಿ, ಮತ್ತು ಕಮ್ಯುನಿಟಿ ಪೋಸ್ಟ್ ವೀಡಿಯೋಸ್ ಎಲ್ಲದರಲ್ಲೂ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ನನ್ನ ಬರ್ತ್ಡೇ ಡ್ರೆಸ್ ತೊಗೊಂಡಿದ್ದು ಬಂದುಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ, ವೆರಿ ಕ್ಲೋಸ್ ಟು ಮೈ ಹೋಮ್. ಸೊ ಇಲ್ಲಿ ಸರೌಂಡಿಂಗಲ್ಲಿರೋರು ಹೋಗಿ ಅಲ್ಲಿ ತೊಗೊಬೋದು. ಸೊ ಅವ್ರದ್ದು ಅಡ್ರೆಸ್ ಮತ್ತು ಅವ್ರ ಶಾಪ್ ನೇಮ್ನ ಇಲ್ಲಿ ಪೆನ್ ಮಾಡಿರ್ತೀನಿ, ಸೊ ದಟ್ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ. ಸೊ ನಾನು ಆ ಅಡ್ರೆಸ್ ಇಷ್ಟುದ್ದ ಹೇಳಿ, ಆಮೇಲೆ ಅವ್ರ ಶಾಪ್ ನೇಮ್ ಇಷ್ಟುದ್ದ ಹೇಳಿದ್ರೆ ತುಂಬ ಕನ್ಫ್ಯೂಸ್ ಆಗೋ ಥರ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಪೆನ್ ಮಾಡಿರ್ತೀನಿ, ಸೊ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಹಾಕ್ಕೊಂಡಿದ್ದೆನಲ್ಲ, ಸೊ ಆ ಡ್ರೆಸ್ ಬಂದುಬಿಟ್ಟು ಅದನ್ನು ಏನಂತ ಕರೀತಾರೆ ಅಂತ ಕೇಳಿದ್ರಿ. ಸೊ ಅದನ್ನು ಪಾರ್ಟಿ ವೇರ್ ಆರ್ ನಾರ್ಮಲ್ ಪಿನ್ಫಾರ್ಮ್ ಅಥವಾ ಸಿಂಗಲ್ ಪೀಸ್ ಡ್ರೆಸ್ ಅಂತ ಕೇಳಿದ್ರೆ ಆರಾಮಾಗಿ ಸಿಗುತ್ತೆ. ಅದು ಬಂದುಬಿಟ್ಟು ಮಮ್ಮಿ ಡ್ಯಾಡಿ ತೊಗೊಂಬಂದಿದ್ದು ನನಗೆ, ನಾನೇ ಹೋಗಿರಲಿಲ್ಲ ಅನಿಸುತ್ತೆ, ಯಾ ನಾನು ಹೋಗಿರಲಿಲ್ಲ, ಮಮ್ಮಿ ಡ್ಯಾಡಿ ತೊಗೊಂಬಂದಿದ್ದು ಬಿಫೋರ್ ನ್ಯೂ ಇಯರ್.
ಬಿಫೋರ್ ನ್ಯೂ ಇಯರ್ ತೊಗೊಂಬಂದಿದ್ದು ಆ್ಯಂಡ್ ಇವತ್ತು ಹಾಕೊಬೇಕು ಅಂತ ಅಂದ್ಬಿಟ್ಟು ಆವತ್ತು ಹಾಕೊಂಡಿದ್ದಿದ್ದು ಅಷ್ಟೇ. ಸೊ ಅಷ್ಟು ಆಗಿತ್ತು ಡ್ರೆಸ್ ಡೀಟೇಲ್ಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಬರ್ತ್ಡೇಗೆ ನಮ್ಮ ಮಾಮಂದರು ಗಿಫ್ಟ್ಸ್ ಕೊಟ್ಟರು. ಸೊ ನಮ್ಮ ಮಾಮಂದರು ಏನೇನು ಗಿಫ್ಟ್ಸ್ ಕೊಟ್ಟರು ಅಂತ ಇಲ್ಲಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಅಚ್ಚು ಕಮ್ ಅಪ್ರೂವ್ ಮಾಡಿ ಶಿಲ್ಪಾ ವಿಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿದ್ದೆ. ನೋಡಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ನಿಂತ್ಕೊಡ್ಲ ಹಿಂಗೆ ಕುತ್ಕೊಂಡ್ಬಂದು ಓದು ಎಕ್ಸಾಮ್. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ. ನಮ್ಮ ಮಾಮದೇ ಫಸ್ಟ್ ಗಿಫ್ಟ್. ಫಸ್ಟ್ ನಮ್ಮ ಮಾಮನೇ ನಂಗೆ ಬಿರಿಯಾನಿ ಕೊಡಿಸಿದ್ದು. ಹಿಂಗಾಗಿ ಅದಾದಲ್ಲೇ ಇವಾಗಲ್ಲ ಡ್ರೆಸ್ ನೀನೇ ತಂದಿದ್ರೆ ನಾವು ಡ್ರೆಸ್ ತರ್ತಿರ್ಲಿಲ್ಲ. ಅದಕ್ಕೆ ನಾವು ಲೇಟಾಗಿ ತಗೊಂಬಂದ್ವಿ. ಸ್ಫೂರ್ತಿಗೆ ಎರಡೇ ಡ್ರೆಸ್ ಇರಲಿ ಅಂತ. ಎರಡೇ ಡ್ರೆಸ್ ಇರಲಿ. ಕಲರ್ ಚೆನ್ನಾಗಿತ್ತು. ಹೆಂಗ ಪಡಿದ್ಯಾ ಕಲರ್ ಚೆನ್ನಾಗಿತ್ತು. ಬೇಬಿ ಪೆಂಕಿಯಾ ಕಲರ್ ಡಿಸೈನ್ ಅಷ್ಟೇ ಸೆಲೆಕ್ಟ್ ಮಾಡಿದ್ದು. Happy birthday. I got something special. Yeah. Guess. I know that. ನಿಮ್ಗೆ ಏನ್ ಇಷ್ಟ ಜಾಸ್ತಿ? ಚಾಕ್ಲೇಟ್. I think we should brought chocolates. Open it. Wow. Wow, it looks so nice. And ನಂಗೆ ಯಾವ ಇಮೇಲ್ ಟೈಪ್ ನೋಡ್ಕೊಂಡು YouTube ಮಾಡ್ ಟೈಮ್ ಆಯ್ತು ಬಂದಬೇಕು ಅಂತ ವಾಚ್ ನೋಡ್ಕೊಂಡು ನಂಗೆ ಯಾವ ಕಷ್ಟ ನಿನ್ ಬರ್ಡೇ ಏನು ಕೊಡ್ತೀನಿ ನಿಂಗೆ ಏನು ಬೇಕು ಏನು ನಿನ್ ಬರ್ಡೇ ನೆಕ್ಸ್ಟ್ ನಿಂದೇ ಬರ್ಡೇ ಏನು ಬೇಕಾ ಬೈ ನೋ ಆಲ್ ದಿ ಟೈಮ್ ನೋ ಆ ಫೋನ್ ಇರುತ್ತಲ್ಲ ಅವಾಗ 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 ನೋಡ್ತಾ ಇರ್ತೀನಿ. ಬಟ್ ಯಾ ಇಟ್ ಇಸ್ ಟೂ ಸ್ಪೆಷಲ್. ಸೊ ಯಾ ಗೈಸ್ ನೋಡ್ಕೊಂಬಂದ್ರಲ್ಲ ಇಬ್ರು ಮಾಮಂದ್ರು ನಂಗೇನು ಕೊಟ್ರು ಅಂತ. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನು ಹೇಳಬೇಕಿತ್ತು ಅಂತಂದರೆ ಅವಿ ಮಾಮ ಡೇ ಬಿಫೋರ್ ತೊಗೊಂಬಂದು ಕೊಟ್ಟರು. ಅವತ್ತು ನಾನು ಫುಲ್ಲು ಟೆನ್ಸ್ಡ್ ಮತ್ತು ಮೂಡ್ ಆಫ್ ಆಗಿಬಿಟ್ಟಿತ್ತು. ಯಾಕಂದರೆ ಕೇಕ್ಸ್ ಚಾಕ್ಲೇಟ್ಸ್ ಮತ್ತು ನನ್ನ ಡ್ರೆಸ್ ಮತ್ತು ಎಕ್ಸಾಮ್ಸು ಇದೆಲ್ಲ ಇತ್ತು. ಆ್ಯಂಡ್ ತಲೆ ಜಾಸ್ತಿ ನೋವ್ತಾ ಇತ್ತು. ಸೊ ಆಗ ತೊಗೊಂಬಂದು ಕೊಟ್ಟರು ಫುಲ್ ಶಾಕ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಹಂಗೆ ಆಡ್ತಿದ್ದೆ. ಆ್ಯಂಡ್ ಅರವಿಂದ್ ಮಾಮ ಬಂದ ಫುಲ್ ಜೋಶಾಗಿದ್ದೆ ಬಿಕಾಸ್ ಬರ್ತ್ಡೇ ದಿನ ಅಲ್ಲ ಆ್ಯಂಡ್ ಈವ್ನಿಂಗ್ ಆಗಿತ್ತು. ಸೊ ಚೆನ್ನಾಗಿ ಜೋಶ್ ಫುಲ್ ಆಗಿದೆ. ಸೊ ಆಗ ಐ ಕುಡ್ ಇಂಟ್ರ್ಯಾಕ್ಟ್. ಬಟ್ ಅವಿ ಮಾಮ ಬಂದಾಗ ಸ್ವಲ್ಪ ಜಾಸ್ತಿ ಸ್ಯಾಡ್ ಆಗಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಮೇನ್ ಥ್ಯಾಂಕ್ಸ್ ಹೇಳಬೇಕು ಒಂದು ಪರ್ಸನ್ಗೆ. ಸೊ ಅದು ಯಾರು ಅಂತಂದರೆ ಯಶಿಕಾಗೆ. ಬಿಕಾಸ್ ಅವಳು ಎಷ್ಟು ಪಿಕ್ಸ್ ಹಿಡ್ದಿದ್ದಾಳೆ ಅಂದರೆ ನಂದು ಅಷ್ಟು ಪಿಕ್ಸ್ ಹಿಡ್ದಿದ್ದಾಳೆ. ಬಿಕಾಸ್ ಅಷ್ಟು ಪೇಷನ್ಸ್ ಆಗಿ ಹಿಡ್ದಿದ್ದಾಳಲ್ಲ ನನಗೋಸ್ಕರ ಟೈಮ್ ಕೊಟ್ಬಿಟ್ಟು. ಸೊ ಅದಕ್ಕೆ
ಥ್ಯಾಂಕ್ ಯು ಯಶಿಕಾ. ಅವಳು ಹೆಂಗೂ ಈ ವಿಡಿಯೋ ನೋಡಲ್ಲ, ಬಟ್ ನಮ್ಮ ಮಮ್ಮಿ ನೋಡ್ತಾರೆ, ಅವ್ಳಿಗೆ ಹೇಳ್ತಾರೆ. ಓಕೆನಾ? ಅಂದರೆ ಪಿಕ್ಚರ್ಸ್, ನಾನು ಇವಾಗ ಒಂದು ರೀಲ್ ವಿಡಿಯೋ ಆಗಿರ್ಬೋದು. ಸೊ ಇಲ್ಲಂದರೆ ವೀಡಿಯೋಸ್, ಯೂಟ್ಯೂಬ್ ವೀಡಿಯೋಸ್ ಅಂದರೆ ಐ ಜಸ್ಟ್ ಟೇಕ್ ಒನ್ ಟೇಕ್ ಆರ್ ಟೂ ಟೇಕ್ ಆ್ಯಂಡ್ ಐ ಜಸ್ಟ್ ಫಿನಿಶ್. ಬಟ್ ರೀಲ್ಸ್ ಅಂದರೆ ಇಲ್ಲ, ಅದು ಯಾರ್ದು ಬೇರೆ ಡೈಲಾಗ್ ಆಗಿರುತ್ತೆ. ಸೊ ಅದನ್ನು ಸ್ವಲ್ಪ ಟ್ರೈನ್ ಮಾಡಿಕೊಂಡು ಆದಮೇಲೆ ಐ ಶುಡ್ ಗೋ ಇನ್ ದಟ್ ಫ್ಲೋ. ಸೊ ಆಗ ಒನ್ ಟೂ ತ್ರೀ ಟೇಕ್ಸ್ ಹಾಗೆ ಆಗುತ್ತೆ. ಆ್ಯಂಡ್ ಪಿಕ್ಸ್ ಅಂದರೆ ನಂಗೆ ಒನ್ ಶಾಟ್ ಯಾವ ಪಿಕ್ಸ್ ಕೂಡ ನಾನು ಇಷ್ಟಪಡಲ್ಲ. ಐ ಶುಡ್ ಟೇಕ್ ಒನ್ ಪಿಕ್, ಅದು ಚೆನ್ನಾದ್ರೂ ಇಲ್ಲ ಇನ್ನೊಂದು ಟೇಕ್ ಅಂತ ಹೋಗ್ತಾ ಇರ್ತೀನಿ. ಸೊ ಅಷ್ಟು ಪೇಷನ್ಸ್ ಆಗಿ ನಾನು ಬೇರ್ ಮಾಡಿಕೊಂಡು ಪಿಕ್ಚರ್ಸ್ ಎಲ್ಲ ಇಟ್ಕೊಟ್ಟಿದ್ದಕ್ಕೆ ಅದು ಎಲ್ಲ ಬ್ಯೂಟಿಫುಲ್ ಆಗೇ ಇದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಶಿಕಾ ಒನ್ಸ್ ಅಗೇನ್. ಸೊ ಯಾ, ಆ್ಯಂಡ್ ಅವಳು ನನಗೋಸ್ಕರ ಸ್ಪೆಷಲ್ ಒಂದು ವಿಡಿಯೋ ಮಾಡಿದ್ದಾಳೆ. ಸೊ ನಾವು ವಾಚ್ ಮಾಡ್ಕೊಂಬನ್ನಿ. ಸೊ ಯಾ ಗೈಸ್, ಇಷ್ಟು ಆಗಿತ್ತು ಇವತ್ತಿನ ಒಂದು ಮಹಾಶಿವರಾತ್ರಿ ಹಬ್ಬದ ವ್ಲಾಗ್. ಅದ್ರ ಜೊತೆಗೆ ನನ್ನ ಬರ್ತ್ಡೇ ಗಿಫ್ಟ್ಸ್ ಕಮ್ ಯಶಿಕಾಗೆ ಥ್ಯಾಂಕ್ಸ್. ಆ್ಯಂಡ್ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ಲೈಟನಿಂಗ್ ಮೈ ಡೇ ಆ್ಯಂಡ್ ಫಾರ್ ಆಲ್ ದ ಬ್ಲಾಸ್ಟ್ಫುಲ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಓಕೆ ಗೈಸ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.